ಎಷ್ಟು ಕಷ್ಟ ಪಡ್ತಾರೆ ಅಂತ ಒಂದ್ಸರಿ ತೋರಿಸ್ತೀನಿ ನಿಮ್ಗೆ. ಅದಂತೂ ನಾವು ಅನ್ನ ಚಪ್ಪಲಿ ದೇವಸ್ರಿ ನಾವು ಮಾಡ್ತೀವಿ ರೀ. ಒಣ ಕಸ ಬೇರೆ ಕಸ ಬೇರೆ ಮಾಡ್ರಿ. ನಮ್ಮ ಸೇವೆಗೆ ಸದಾ ಸಿದ್ಧರಿರ್ತೀವಿ ನಾವು. ಹಾಂ, ಇದರಲ್ಲಿಂದ ನಾವು ಉಂತೀವಿ ಅಂದಾಗ ನಾವು ಕಷ್ಟ ಬಿಟ್ಟು ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಈ ಜಾಗಕ್ಕೆ ಬಂದಿದ್ದೀನಿ, ನಿಮಗೆ ಜಾಗ ಕೂಡ ಕಾಣಿಸ್ತಾ ಇದೆ, ಪೌರಾಡಳಿತ ಇಲಾಖೆ ಪುರಸಭೆ ಕಾರ್ಯಾಲಯ ರೋಣ ಅಂತ. ಇವರೆಲ್ಲ ಏನು ಕೆಲಸ ಮಾಡ್ತಾರೆ ಅಂತ ನಾನು ಹೇಳೋದು ಬೇಡ, ಆಲ್ರೆಡಿ ನಿಮ್ಮ ತಲೆಗೆ ಬಂದಿರುತ್ತೆ. ನನ್ನ ಉದ್ದೇಶ ಇಷ್ಟೇ, ಅವ್ರ ಜೊತೆ ನಾವು ಕೈಗೂಡಿಸೋಣ, ಅದಾದಮೇಲೆ ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಆ ಕೆಲಸಗಳಿಗೆ ನಮ್ಮ ಸಹಕಾರನೂ ಇರಲಿ ಅಂತ ಅನ್ನೋದು ನನ್ನ ಭಾವನೆ. ಇಲ್ಲಿ ಬಂದು ಇವ್ರನ್ನ ಇಂಟರ್ವ್ಯೂ ಮಾಡೋ ಉದ್ದೇಶ ಏನಂದರೆ ಇವರ ಲೈಫ್ ಸ್ಟೈಲ್ ಹೆಂಗಿರುತ್ತೆ, ಇವ್ರು ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತಾರೆ, ಎಷ್ಟು ಗಂಟೆಗೆ ಮಲಗ್ತಾರೆ, ಅದಾದಮೇಲೆ ಎಷ್ಟು ಗಂಟೆಗೆ ಕೆಲಸ ಸ್ಟಾರ್ಟ್ ಆಗುತ್ತೆ, ಎಷ್ಟು ಗಂಟೆಗೆ ಕೆಲಸ ಮುಗಿಯುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನ್ನ ತೊಗೋಬೇಕು. ಅದಾದಮೇಲೆ ಇನ್ನೂ ಹಸಿ ಕಸದ ಬಗ್ಗೆ, ಒಣ ಕಸದ ಬಗ್ಗೆ, ಆ ಕಸವನ್ನು ತೊಗೊಂಡು ಏನು ಮಾಡ್ತಾರೆ ಅದೆಲ್ಲವನ್ನು ನಾನು ನಿಮಗೆ ತೋರಿಸ್ಬೇಕು. ಸೊ ದಯವಿಟ್ಟು ನನ್ನನ್ನು ಫಾಲೋ ಮಾಡಿ, ನಮ್ಮ ರೋಣದಲ್ಲಿ ಸ್ವಚ್ಛತಾ ಕಾರ್ಯ ಹೆಂಗೆ ನಡೆಯುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಕೆಲಸ? 5:30 ಸ್ಟಾರ್ಟ್ ಆಗುತ್ತೆ. ಇಲ್ಲ 5:30 ಸ್ಟಾರ್ಟ್ ಆಗುತ್ತೆ. 5:30 ಅಂದ್ರೆ ಮನೆ ಎಷ್ಟಕ್ಕೆ ಬಿಟ್ಟಿರ್ತೀರಾ? ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿರ್ತೀರಾ? 6 ಗಂಟೆ ಆಗುತ್ತೆ. ಎಲ್ಲರೂ 5:30 ಕರೆಕ್ಟಾಗಿ ಇಲ್ಲಿರ್ತಾರೆ. ತುಂಬಾ ಖುಷಿ ಆಯ್ತು ನಂಗೆ, ನೀವೆಲ್ಲರೂ 5:30 ಇಲ್ಲಿ ಇದ್ದೀರಾ. ಅದಾದ್ಮೇಲೆ 5:30 ಇಲ್ಲಿ ಬರಬೇಕು ಅಂತಂದ್ರೆ ಇನ್ನೂ ಬೇಗನೆ ಎದ್ದಿರ್ತೀರಿ ನೀವು ಅನ್ಕೊಂತೀನಿ. 4:30 ಎಲ್ಲದ್ದು ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಸೇರ್ತೀರಾ, ನಾವ್ ಹಾಕಿರುವಂತ ಕಸಾನ ನೀವು ತೆಗಿತೀರಾ. ನಮ್ಮ ರೋಣ ನಗರ ಏನಾದರೂ ಇಷ್ಟು ಸ್ವಚ್ಛವಾಗಿ ಕಾಣ್ತಿದೆ ಅಂದರೆ ಅದಕ್ಕೆ ನೀವೆಲ್ಲರೇ ಕಾರಣ. ನಿಮ್ಮ ಎಜುಕೇಷನ್ ಏನು ಅಂತ ನನಗೆ ಗೊತ್ತಿಲ್ಲ, ಆದರೆ ನೀವು ಮಾಡೋ ಕೆಲಸದಿಂದ ಮಾತ್ರ ನನಗೆ ಹೆಮ್ಮೆ ಇದೆ. ಅದಾದಮೇಲೆ ರೋಣಕ್ಕೂ ಕೂಡ ನೀವೆಲ್ಲರೂ ಹೆಮ್ಮೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮಾಡ್ತಿರೋ ಕೆಲಸದಲ್ಲಿ ಹೆಮ್ಮೆ ಇದೆ? ಎಷ್ಟು ಹೆಮ್ಮೆ ಐತ್ರಿ? ಆತ್ಮ ಸಂತೋಷದಿಂದ ಹೆಮ್ಮೆ ಐತ್ರಿ. ಆತ್ಮ ಸಂತೋಷದಿಂದ ಮಾಡಿ ನಾವು ಮಾಡ್ತಿರ್ರಿ. ನೀವು ಮಾಡ್ತೀರಿ? ಮಾಡ್ತೀರಿ. ಜನರಿಗೆ ಇವಾಗ ನಾವು ಕಸ ಹಾಕ್ಬಿಡ್ತೀವಿ, ಜನರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ? ಜನರಿಗೆ ಹೇಳ್ತೀರಿ, ಕವನ ಕಸ ಬೇರೆ ಕಸ ಬೇರೆ ಮಾಡ್ರಿ, ಕಟ್ಟದಾಗ ಹಾಕ್ಬಾಡ್ರಿ, ತಡ್ಡಾಗಿ ತೆಗೆದಿಡ್ರಿ, ನಮ್ಗೆ ಗಾಡಿ ಬರ್ತೈತಿ, ಹಾಕ್ರಿ ಅಂತ ಹೇಳ್ತೀರಿ. ಯಾರು ಅಕಸ್ಮಾತ್ ಹಾಕಿದ್ರು ಹಾಕ್ಬಿಡ್ರಿ ಅಂಬರ ಮಾಡ್ರಿ ಅಂತ ಹೇಳ್ತೀರಿ. ಹೇಳ್ತೀರಿ. ಇವಾಗ ಕಸ ಗಟ್ಟರಲ್ಲಿ ಹಾಕಿದ್ರೆ ಗಟ್ಟರ್ ಬ್ಲಾಕ್ ಆಗುತ್ತೆ, ಮತ್ತೆ ಗಟ್ಟರ್ ನೀವೆಲ್ಲ ತೆಗಿಯಕ್ ಬರ್ತೀರಾ? ಮತ್ತೆ ತೆಗಿಯಕ್ ಬರ್ತೀರಾ? ಅದೆಲ್ಲ ಪ್ರಾಬ್ಲಮ್ ಐತೆ ಅಂತ ಅಂತವ್ರಿಗೆ ಏನ್ ಹೇಳ್ತೀರಿ? ಹೇಳ್ತೀರಿ, 2 ಸಲ 3 ಸಲ ಹೇಳ್ತಾರೆ, ಅವ್ರು ತಿಳ್ಕೊಂಡ್ರ ಹಾಕ್ತಾರೆ, ತಿಳ್ಕೊಳ್ಳಿಲ್ಲ ಅಂತ ಮತ್ತೆ ನಮ್ಮ ಮಾಡಬೇಕಾಗತ್ತೆ ಕೆಲಸ. ನಾವು ಜನತೆಗೆ ನೀವೇನ್ ಹೇಳ್ತೀರಾ? ನಾ ಏನ್ ಹೇಳ ಸರ, ಈಗ ನಾವು ಮಾಡೋದು ಮಾಡ್ತೀವಿ ಕೆಲಸನ, ಹಿಂದೆ ಬಂದು ಒಗಿತಾರ, ಮತ್ತೆ ಹೊಳ್ಳಿ ಮಳ ಮರಸನ ಹೇಳ್ತೀವಿ ನಾವು, ಹಿಂಗ ಹಾಕ್ಬಾಡ್ರಮ್ಮ, ಈಗ ಬಿಡ್ರಿ, ಗಾಡಿ ಬರ್ತಾವು, ಆಮೇಲೆ ತಿಳುವಳಿಕೆ ಮಾಡ್ಕೋರಿ, ನೀವು ತಿಳಿದ್ರೆ ನಾವು ತಿಳಿತೀವಿ ಅಂತ ನಾವು ಹೇಳ್ತೀವಿ ಜನರಿಗೆ. ಅಷ್ಟಾದ್ರೂ ಮತ್ತೆ ಇದು ರೈತೈಕ ಊರು, ಹಾಕ್ತಾರ, ಹಾಕಿದ್ರು ಮತ್ತೆ ಮಳ ಮರಸ ನಾವು ತುಂಬಿಕೊಂಡು ಹೋಗ್ಬಿಡ್ತೀವಿ. ಇಷ್ಟು ಕೆಲಸ ಅನ್ಕೊಂಡು ನಾವು ಮಾಡ್ಕೊಂಡು ಹೋಗ್ತೀವಿ. ಯಾಕೆ ಈಗ 1996 ನಾವು ಬಂದಿವಿ, ನಮ್ಗೇನೈತಿ ಅನುಭೋಗ ಎಲ್ಲ ಅನುಭೋಗ ಆಗ್ಬಿಟ್ಟೈತಿ ನಮಗೆ, ಇದ್ರಾಗ ಬಂದ್ಬಿಟ್ವಿ. ಇದ್ರಲ್ಲಿಂದ ನಾವು ಉಂತೀವಿ ಅಂದಾಗ ನಾವು ಕಷ್ಟ ಬಿಟ್ಟು ಮಾಡ್ತೀವಿ. ಯಾನ್ ಎಂಬರ್ ಹೇಳಿದ್ರು ಕೇಳ್ತೀವಿ, ಸಣ್ಣ ಊರು ಮೊದಲು ಮಾಡಿ ಕೇಳ್ತೀವಿ ನಾವು ಕೆಲಸ. ಕೆಲಸಕ್ಕೆ ಹಿಂದ್ ಮುಂದೆ ನೋಡಂಗಲ್ಲ ನಾವು. ಈಗ ನಿಮ್ದು ಒಂದು ಕರೆ ಇರುತ್ತ, ಹಸಿ ಕಸ ಬೇರೆ ಮಾಡ್ರಿ, ಒಣ ಕಸ ಬೇರೆ ಮಾಡ್ರಿ ಅಂತ, ಅದ್ರ ತಕ್ಕಂಗ ನೀವು ಒಂದು ಗ್ರೀನ್ ಬಾಕ್ಸ್ ಕೊಟ್ಟಿರಿ, ಒಂದು ಬ್ಲೂ ಬಾಕ್ಸ್ ಕೊಟ್ಟಿವಿ, ಎಲ್ಲಾ ಮನೆಗಳಿಗೂ ಕೊಟ್ಟಿರಿ, ಎಲ್ಲಾ ವಾರ್ಡ್ಗಳಿಗೂ ಕೊಟ್ಟಿರಿ, ಬಾಕಿಟ್ಟು ನೇಂಬರ್ ಕೊಡಿಸಿ. ಅದಾದ್ಮೇಲೆ ನಿಮ್ ಟ್ರಕ್ ಒಳಗೂ ಒಂದ್ ಕಡೆ ಬ್ಲೂ ಬಾಕ್ಸ್ ಇರ್ತೈತಿ, ಒಂದ್ ಕಡೆ ಗ್ರೀನ್ ಬಾಕ್ಸ್ ಇರ್ತೈತಿ, ಒಂದ್ರದೊಳಗ ಹಸಿ ಕಸ, ಒಂದ್ರದೊಳಗ ಒಣ ಕಸ. ಈಗ ಹಸಿ ಕಸ ಒಣ ಕಸ ಬೇರೆ ಬೇರೆ ಮಾಡೋದ್ರಿಂದ ಏನ್ ಉಪಯೋಗ ಅಂತ ನೀವ್ ಹೇಳ್ರಿ ಜನರಿಗೆ? ಗೊಬ್ಬರ ಆಗುತ್ತಂತ್ರಿ ಸರ್? ನಮ್ ಸರ್ ಹೇಳ್ತಾರ, ಅದನ್ನ ಒಂದು ಬುಕ್ ಐತಿ, ಆ ಬುಕ್ ಓದಿ ಹೇಳ್ತಾರ, ಹೊಸ ಕಸ ಬೇರೆ ಮಾಡ್ರಿ, ಒಣ ಕಸ ಮಾಡ್ರಿ, ದಂಟು ಮೊದಲು ಮಾಡಿ ಕಟ್ಗಿ ಮೊದಲು ಮಾಡಿ ಹಾಕ್ರಿ ಅಂತ ಸರ್ ಉದಾಹರಣೆ ಹೇಳ್ತಾರ. ನಾವು ಆ ಪ್ರಕಾರ ಹೊಂಟಿವಿ. ಹೊಂಟಿವಿ. ಇವಾಗ ಇಲ್ಲಿಂದ ಕಸ ತಗೊಂಡು ಹೋಗ್ತಿರಲ್ಲ, ಎಲ್ಲಿ ಡಂಪ್ ಮಾಡ್ತೀರಿ? ಅಲ್ಲೊಂದು ಶೆಡ್ ಐತ್ರಿ, ಅಬ್ಬಿಗೆ ರೋಡ್ ನಾಗ ನಮ್ದೊಂದು ಆಫೀಸ್ ಇದೈತೆ, ಅಲ್ಲಿ ಅಲ್ಲಿ ಹೋಗಿ ಹೋಗಿ ಕೆಡುತ್ತೀವಿ, ಅಲ್ಲ ಹಾಕ್ತೀರಿ. ಇವಾಗ ಹಸಿ ಕಸ ಒಣ ಕಸ ಇವರೆಲ್ಲ ಮಿಕ್ಸ್ ಮಾಡಿ ಕೊಟ್ಬಿಟ್ಟಿರ್ತಾರ, ಅದನ್ನ ನೀವ್ ಹೆಂಗ್ ವಿಂಗಡಣೆ ಮಾಡ್ತೀರಾ?
ಕೈಗೆ ಇದನ್ನ ಬೋಳ ಹಾಕ್ತಿರ್ತೀವಿ ಹಾಕಿರ್ತೀವಿ, ಅದನ್ನ ಸಲಿಕೆಲೆ ಇದನ್ನ ಮಾಡ್ಕೊಂತೀವಿ. ಆಮೇಲೆ ಎಲ್ಲ ಕೊಟ್ಟಿರ್ತಾರೆ. ನಾವು ಡ್ರೈವರ್ ಅದನ್ನ ಹಸಿ ಕಸ ಒಣ ಕಸ ಡಿವೈಡ್ ಮಾಡಂತ ಎಷ್ಟೋ ಸಾರಿ ಹೇಳಿದೀವಿ. ಇಲ್ಲಿ ಜನಕ್ಕೆ ಏನಾಗಿದೆ ಅಂದ್ರೆ ಪ್ರತಿ ಮನೆಗೂ ಡಸ್ಟ್ಬಿನ್ ಕೊಟ್ಟಿದೀವಿ, ಹಸಿ ಕಸ ಡಿವೈಡ್ ಮಾಡಿದ್ದೀರಾ? ಅವರೇ ಡಿವೈಡ್ ಮಾಡಿ ಕೊಡ್ಬೇಕು, ಅದು ಕಂಪಲ್ಸರಿ. ಆದ್ರೆ ಯಾರು ಡಿವೈಡ್ ಮಾಡಿ ಕೊಡ್ತಾ ಇಲ್ಲ, ಇನ್ನೂವರೆಗೂ ಕೊಡ್ತಾ ಇಲ್ಲ. ಮೇಲಿಂದ ಮೇಲೆ ನೋಟಿಸ್ ಬರ್ತಾನ ಇದಾವು, ನಮ್ಗೆ ರಿಸ್ಕ್ ಆಗ್ತಾನ ಇದೆ. ಆದ್ರೂ ಇಲ್ಲಿ ಜನ ಎಜುಕೇಟೆಡ್ ಇದ್ರು ಇದ್ರು ಸಹ ಯಾರು ಡಿವೈಡ್ ಮಾಡಿ ಕೊಡ್ತಾ ಇಲ್ಲ ಇದುವರೆಗೂ. ಆ ಡಿವೈಡ್ ಮಾಡಿ ಕೊಡ್ತಾ ಇರೋದ ಕಾರಣ ನಮ್ ಲೇಬರ್ ತುಂಬಾ ಕಷ್ಟ ಆಗ್ತಾ ಇದೆ. ಯಾಕೆ ಕಷ್ಟ ಆಗ್ತಾ ಇದೆ ಅಂದ್ರೆ ಅವರೇ ಹೋಗಿ ಡಿವೈಡ್ ಮಾಡ್ಬೇಕಲ್ಲ, ಅದು ಹ್ಯಾಂಡ್ ಬಾಜ್ ಹಾಕೊಂಡು ಅವ್ರ ಹಂಗೆ ಕೊಟ್ಬಿಡ್ತಾರೆ. ಒಬ್ಬೊಬ್ರು ಜನ ಏನ್ ಮಾಡ್ತಾರ ಅಂದ್ರೆ ಆ ಊಟ ಮಾಡಿದಂತ ಮುಸುರು ನೀರನ್ನು ಹಾಕ್ತಾರ ಅದ್ರೊಳಗೆ ಸದಾ ಸಿದ್ಧರಿರ್ತೀವಿ ನಾವು. ನೀವೇ ದಯಮಾಡಿ ನಿಮ್ಮ ಮನೆಯಲ್ಲಿ ಇರುವಂತ ಕಸವನ್ನು ಪ್ಲಾಸ್ಟಿಕ್ ಬೇರೆ, ಆನಂತರ ದಿನಬಳಕೆ ವಸ್ತು ಕಾಯಿಪಲ್ಲೆ ಇರ್ಬೋದು ಅದೆಲ್ಲ ಹಸಿ ಕಸ, ಅದು ಹಸಿ ಕಸಕ್ಕನ ಬೇರೆ ಇದೆ, ಪ್ಲಾಸ್ಟಿಕ್ ಗೋಸ್ಕರ ಬೇರೆ ಇದೆ. ಕಟ್ಟಿಗೆ ಎಲ್ಲ ಹಾಕ್ಬಾರ್ದು, ಅದು ಕಟ್ಟಿಗೆ ಎಲ್ಲ ಹಾಕ್ಬಾರ್ದು, ಯೂಸ್ ಇಲ್ಲ. ಹಸಿ ಕಸನ ಒಣ ಕಸ ಡಿವೈಡ್ ಮಾಡಿಕೊಟ್ರೆ ನಮ್ಗೆ ಸಿಕ್ಕಾಪಟ್ಟೆ ಒಂದ್ಸಲ ಹೆಲ್ಪ್ ಆಗ್ತದೆ ಅವರಿಂದ. ನೀವು ಏನ್ ಕೆಲಸ ಮಾಡ್ತಿರೋದಿಲ್ಲಿ? ನಾ ಡ್ರೈವರ್ ಇದ್ದೀನಿ. ಡ್ರೈವರ್ ಇದ್ದಾರೆ. ಏನ್ ಕೆಲಸ ನಿಮ್ ಡ್ರೈವರ್ ಅಂದ್ರೆ? ನಮ್ ಡ್ರೈವರ್ ಅಂದ್ರೆ ಮನಿ ಮನಿ ಡೋರ್ ಡೋರ್ ಹೋಗಿ ಹಸಿ ಕಸ ಒಣ ಕಸ ಹಾಕೊಂಡು ಕಲೆಕ್ಟ್ ಮಾಡೋದು, ಕಲೆಕ್ಟ್ ಮಾಡೋದು. ಆಮೇಲೆ ಹೋಗಿ ಅಲ್ಲೇ ನಮ್ಮ ಸೈಡ್ ನಲ್ಲಿ ಜಂಪ್ ಮಾಡೋದು. ಎಷ್ಟು ವಾರ್ಡ್ಗಳಿಗೆ ನೀವು ಕೆಲಸ ಮಾಡ್ತೀರಿ? ನಮ್ಮ ಒಂದೊಂದು ಗಾಡಿ ಏಳೇಳು ವಾರ್ಡ್ ಇದೆ. ಒಂದೊಂದು ಗಾಡಿ ಏಳೇಳು ವಾರ್ಡ್ ಕವರ್ ಮಾಡಕ್ಕೆ ಎಷ್ಟು ಟೈಮ್ ಆಗುತ್ತೆ ಸರ್? ಅದು ಹನ್ನೊಂದು ಐದು ಐದುವರೆ ಆರು ತಾಸು ಆಗುತ್ತೆ. ಆರು ತಾಸು ಆಗುತ್ತೆ ಅಂದ್ರೆ ಐದುವರೆಗೆ ನೀವು ಸ್ಟಾರ್ಟ್ ಮಾಡಿದಿರಂತ ಹನ್ನೊಂದು ಗಂಟೆವರೆಗೂ ಸ್ಟಾರ್ಟ್ ಮಾಡ್ತೀರಿ. ಈ ಎಲ್ಲಿ ಬೇಕಲ್ಲಿ ಉಗುಳ್ತಾರ ಸರ್? ಗುಡಿ ಗುಂಡಾರ ನೋಡಂಗಿಲ್ಲ, ಏನಿಲ್ಲ, ಗುಡಿ ಹತ್ರ ಕುಂತಿರ್ತಾರ, ಗುಡಿ ಸುತ್ತಲೂ ಉಗುಳ್ತಾರ. ಅದಾದ್ಮೇಲೆ ಹೊಳೆ ವಾಪಸ್ ಅಲ್ಲಿ ಎಲ್ಲಿ ಕುಂತಿರ್ತಾರ, ಬಸ್ ಸ್ಟ್ಯಾಂಡ್ ಅದ್ರ ಮಗ್ಲು ಉಗುಳ್ತಾರ. ಅದಾದ್ಮೇಲೆ ಥಿಯೇಟರ್ ನಮ್ದು ಚಿತ್ರಮಂದಿರ ಏನೈತಿ ಅದ್ರೊಳಗೆ ಉಗುಳ್ತಾರ. ಇದ್ರ ಬಗ್ಗೆ ಏನ್ ಕ್ರಮ ಕೈಗೊಂಡಿರಿ? ಅದಾದ್ಮೇಲೆ ಎದುರು ಸಂಬಂಧ ನೀವು ಇದನ್ನ ಒಂದ್ ಸ್ವಲ್ಪ ಅವೇರ್ನೆಸ್ ಮೂಡಿಸವಲ್ರಿ ಅಂತ ಎಲ್ಲ ಕಡೆ ಉಗುಳ್ಬಾಡ್ರಿ. ಅಲ್ಲಿ ಕುಂತಲ್ಲೇ ಹೇಳಕ್ ಬರಂಗಿಲ್ಲ, ಸಾರ್ವಜನಿಕರು ಕುಂತಿರ್ತಾರ. ಹೌದು, ನಾನ ಕುಂತಿರ್ತೀನಿ ಗುಡಿ ಮುಂದ, ಮುಂದಕ್ಕೆ ಹೋಗಿ ಉಗುಳಕ್ಕ ದಾವತ್ ಆಗತ್ತ ಅವ್ರಿಗೆ. ಹೌದು, ಅಲ್ಲೇ ನಿಂತು ಉಗುಳಿ ಬಿಡ್ತಾರೆ. ಎಲ್ಲ ಅಡಿಕೆ ತಂಬಾಕ ಸ್ಟಾರು ಬಂದವಲ್ಲ ಅವನ್ನೆಲ್ಲ ಹಾಕೊಂಡು ಮುಂದಕ್ಕೆ ಹೋಗಂಗೆಲ್ಲ ಅಲ್ಲೇ ಕುಂತಲ್ಲೇ ಉಗುಳಿ ಬಿಡ್ತಾರ. ಈಗ ವಯಸ್ಸಾದವ್ರಕ್ಕಿಂತ ಬಲ ಮಾಡ್ತಾವ ಈಗಿನ ಏನಾರು ಮಕ್ಕಳದ ಹಿಡಿದು ಹೇಳ್ತೀನಿ ನಾನು. ಮುಂದಕ್ಕೆ ಹೋಗ್ತಾ ಹೋಗ್ರಪ್ಪ ಅಂದ್ರ ಹೋಗಂಗೆಲ್ಲ ಹೇಳ್ಬಿಡಪ್ಪ ಅಜಯ್ ಅದೇನಾಗತ್ತ ಅಂತಾರ. ಅದನ್ನ ಏನ್ ಮಾಡ್ಬೇಕು ನಾವು? ನೀರ ಬರ್ಲಿ ಏನ ಬರ್ಲಿ ಸ್ವಚ್ಛ ಮಾಡಿ ಈ ಮನೆ ಮುಂದೆ ಕೆಂಪ ಮಣ್ಣು ಸಾರಿಸಿದಾಗ ಆಗತ್ತ ಅದು. ಹೌದ್ರಿ, ಹೌದು. ಈಗ ಇಲ್ಲೇ ನೋಡಕ್ ಕುಂತಾರಿ ಅವ್ರೀಗ ಯಾರು ಉಗುಳ್ತಾರಲ್ಲ ಅವ್ರು ನೋಡಕ್ ಕುಂತಾರ. ಈಗ ಗುಡಿ ಹತ್ರ ಕುಂತಿರ್ತಾರ, ಉಗುಳ್ತಾರ, ಬಸ್ ಸ್ಟ್ಯಾಂಡ್ ನಾಗ ಉಗುಳ್ತಾರ. ಅದನ್ನ ಕ್ಲೀನ್ ಮಾಡಕ್ ಬಹಳ ತಾಗತ್ತ ಏನ್ರಿ? ಅವರ ಆಗತ್ತಿಲ್ರಿ ಬಹಳ ಅದ್ರ ಸಮಯ ಅಲ್ಲೇ ಒಂದ್ ಅರ್ಧ ತಾಸ್ ಒಂದ್ ತಾಸ್ ಹೋಗ್ಬಿಡ್ತೇವೆ ನಮ್ಗೆ. ಸೊ ಅದಕ್ಕೆ ಆಗಂಗಲ್ಲ. ಹೌದು, ಸೊ ಅದಕ್ಕ ಈಗ ಅವ್ರು ನೋಡಕ್ ಕುಂತಾರ್ರಿ, ಅವ್ರಿಗೆಲ್ಲರಿಗೂ ಒಂದ್ ಮನವಿ ಮಾಡ್ಕೊಂಡ್ಬಿಡ್ರಿ, ಉಗುಳ್ಬೇಡ್ರಿ, ಮುಂದೆ ಹೋಗಿ ಉಗುಳ್ರಿ ಗಟ್ರಕ್ಕ. ಅದಾದ್ಮೇಲೆ ನೀವು ಪುರಸಭೆ ಅವ್ರ ಎಲ್ಲಾ ಕಡೆ ಡಸ್ಟ್ಬಿನ್ ಇಟ್ಟಿರಿ. ಇಟ್ಟಿರಿ ಸರ್, ಮನೆ ಮನೆಗೆ ಕೊಟ್ಟಿರಿ ಸರ್. ಬಸ್ ಸ್ಟ್ಯಾಂಡ್ ಒಳಗೆ ಸಾರ್ವಜನಿಕ ಅಲ್ಲಿ ಡಬ್ಬಿ ಇಟ್ಟಿರಿ. ಹೌದು, ಹೌದು, ಎಲ್ಲ ಇಟ್ಟು ಇಟ್ಟು ನಾವು ಎಲ್ಲೆಲ್ಲಿ ಕೂಟದವ್ ನಮಗು ಅಲ್ಲೇ ಡಬ್ಬಿ ಇಟ್ಟು ಬಿಟ್ಟಿವ್ರಿ. ನಾವು ದೊಡ್ಡ ದೊಡ್ಡ ಅಲ್ಲೇ ತಂದು ಹಾಕ್ಬೇಕು, ನಮ್ಮ ಗಾಡಿ ಹೋದ್ರು ಅಲ್ಲೇ ತಂದು ಹಾಕ್ಬೇಕು ಅಂತೇಳಿ ನಾವು ಅದ್ರ ಮ್ಯಾಗ ಬರ್ತವ್ರಿ ಅವನ್ನ ಅಕ್ಷರ ಮೂಡಿಸಿವಿ ನಾವು ಅದಕ್ಕೆ. ಈಗ ಕಸ ಹಾಕ್ದವ್ರು ನಾವಿರ್ತೀವಿ, ಕಸದ ಗಾಡಿ ಬಂದಾಗ ನಾವೇನಂತೀವಿ, ಕಸ ಕಸದವ್ರು ಬಂದ್ರು, ಕಸದ ಗಾಡಿ ಬಂತು, ಅಥವಾ ನಾವ್ ಹಿಂಗೆಲ್ಲ ಅಂತೀವಿ ಅಂದಾಗ ನಿಮಗೇನಾರ ಮನ್ಸಿಗೆ ಬೇಜಾರಾಗತ್ತಾನೆ? ಇದರಿಂದ ಬೇಜಾರ ಅಂದ್ರೆ ಲುಗುತ್ ನಮ್ ಗಾಡಿ ಬಂದ್ಬಿಟ್ಟೆಲ್ಲ ಲುಗುತ್ ತಂದು ಹಾಕಿದ್ರ ಚಂದ, ಏನು ಅನ್ಸಂಗಿಲ್ಲ ನಮ್ಗ. ಮುಂದೆ ಏನ್ ಮಾಡ್ತಾನ, ಹಿಡ್ಕೊಂಡ್ ಕುಂತಿರ್ತಾನ ಅವ, ಏ ಮುಂದಕ್ ಬಾರ್ಪ ಅಂತಾರ. ಹಿಂದ್ಲವ್ರ ಏನಂತಾರ ಅವ್ರು, ತಡಿಯಪ್ಪ ಸ್ವಲ್ಪ ತಡ್ಕೊಂಡಿಲ್ಲ, ಹಿಂಗೂ ಮಾತಾಡ್ತಾರ. ಸೊ ಇಷ್ಟೊತ್ವರ್ಗುನು ಇವ್ರ ಮಾತುಗಳನ್ನೆಲ್ಲ ಕೇಳಿದ್ರಿ. ಇವ್ರದ್ದು ರಿಕ್ವೆಸ್ಟ್ ಏನಂದ್ರೆ, ಕಸ ಹಾಕೋದೇನೋ ಹಾಕ್ಬಿಡ್ತೀವಿ ನಾವು, ಆದ್ರೆ ಕಸನ ಸರಿಯಾಗಿ ವಿಂಗಡಣೆ ಮಾಡಿ ಅಂತ ಹೇಳ್ತಿದ್ದಾರೆ. ಮೊದಲನೇದು ಏನಂದ್ರೆ, ಹಸಿ ಕಸ ಮತ್ತೆ ಒಣ ಕಸವನ್ನ ವಿಂಗಡಣೆ ಮಾಡಿ ಅಂತ ಹೇಳ್ತಿದ್ದಾರೆ. ಕಾರಣ, ಹಸಿ ಕಸ ಏನಾದ್ರು ನೀವು ಕೊಟ್ರೆ ಅದರಿಂದ ಗೊಬ್ಬರ ಆಗುತ್ತೆ, ಅದಕ್ಕೋಸ್ಕರ. ಅದಾದ್ಮೇಲೆ ಎರಡನೇದು ಬಂದ್ಬಿಟ್ಟು, ಸಾರ್ವಜನಿಕ ಸ್ಥಳಗಳಲ್ಲಿ ಡಸ್ಟ್ಬಿನ್ ಗಳನ್ನ ಇಟ್ಟಿದ್ದಾರೆ, ಬಸ್ ಸ್ಟ್ಯಾಂಡ್ ಇರ್ಬೋದು. ಅದಾದ್ಮೇಲೆ ಸಾರ್ವಜನಿಕ ಸ್ಥಳಗಳು ಒಟ್ಟಿನಲ್ಲಿ, ಬೀದಿ ಬದಿ ವ್ಯಾಪಾರಿಗಳೇನು ಇರ್ತಾರೆ ಅದ್ರ ಹತ್ತಿರದಲ್ಲಿ, ಈಗ ಬಾಳೆಹಣ್ಣು ತಿಂತೀರಿ, ಬಾಳೆಹಣ್ಣು ಓಕೆ ಫೈನ್, ಅದೇನಾಗ್ಬಿಡ್ತೈತಿ, ಗೊಬ್ಬರ ಆಗ್ಬಿಡ್ತೈತಿ.
ಬರ್ತೈತಿ. ಆದ್ರೆ ಪ್ಲಾಸ್ಟಿಕ್ ಕವರ್ ಅದಾದ್ಮೇಲೆ ಬಸ್ ಸ್ಟ್ಯಾಂಡಲ್ಲಿ ಎಲ್ಬೇಕಲ್ಲಿ ಉಗುಳದ್ ಮಾಡಿದ್ರಂದ್ರ ನಮ್ಮನೆ ಕೆಲಸ ಮಾಡೋರಂಗ ಇವರು ಕೂಡ ಕೆಲಸ ಮಾಡ್ತಿದ್ದಾರೆ. ಇವರೆಲ್ಲ ಕ್ಲೀನ್ ಮಾಡಕ್ ಅದನ್ನ ಬಹಳ ತಾಗತ್ತ. ನೀವ್ ಎಲ್ಬೇಕಲ್ಲಿ ಉಗುಳಿರ್ತೀರಿ, ದಯವಿಟ್ಟು ಒಂದು ಜಾಗ ಅಂತ ಮಾಡಿರ್ತಾರ, ಆ ಜಾಗದೊಳಗ ಉಗುಳ್ರಿ. ಅದಾದ್ಮೇಲೆ ಸುಲಭ ಶೌಚಾಲಯಗಳನ್ನ ಬಳಸ್ಬೇಕಾದ್ರೆ ಸರಿಯಾಗಿ ಬಳಸಿ, ಸರಿಯಾಗಿ ನೀರ್ ಹಾಕ್ರಿ. ಎಲ್ಬೇಕಲ್ಲೇ ತಿಂದಿರೋ ಆ ಕವರ್ಗಳನ್ನ ಚೀಟ್ಗಳನ್ನ ಒಗಿಬೇಡ್ರಿ. ಇವ್ರದ್ದೆಲ್ಲರದು ಒಂದೇ ರಿಕ್ವೆಸ್ಟ್, ಎಷ್ಟೋ ಸರಿ ಇವ್ರ ಸಂಬಳ ಕೂಡ ಕಟ್ ಆಗಿದೆ ಅಂತ. ಕಾರಣ ಹಸಿ ಕಸ ಮತ್ತೆ ಒಣ ಕಸನ ವಿಂಗಡಣೆ ಮಾಡದೇ ಇರೋ ಕಾರಣ. ಸೊ ಇವ್ರಿಗೆಲ್ಲ ಇಷ್ಟು ಕಷ್ಟಗಳಿದೆ, ಆದ್ರೂ ಕೂಡ ನಮ್ಮೆಲ್ಲರ ಜೊತೆ ಸಹಕಾರ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಕಾರಣ ನಮ್ಮ ರೋಣ ಸ್ವಚ್ಛವಾಗಿರ್ಬೇಕು ಅಂತ. ಅದಕ್ಕೋಸ್ಕರ ನಾನು ಎಲ್ರಿಗೂ ಹೇಳೋದಿಷ್ಟೇ, ಇವರೆಲ್ಲರ ರಿಕ್ವೆಸ್ಟ್ಗಳು ಏನಿದೆ ಅದೆಲ್ಲ ಮುಂದಿನ ಸಾರಿಯಿಂದ ಕ್ಲಿಯರ್ ಆಗಬೇಕು. ಎಲ್ಲರೂ ಇವ್ರು ಹೇಳಿದ್ದನ್ನ ಫಾಲೋ ಮಾಡಿ ಇವ್ರ ಜೊತೆ ಸಹಕರಿಸಿ ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಇವ್ರ ಜೊತೆ ಒಂದು ರೌಂಡ್ ಇವರೆಲ್ಲ ಹೆಂಗೆ ಕಸ ಹಾಕಿಸ್ಕೋತಾರೆ ಅಂತ ನಾನು ಒಂದು ಗಾಡಿ ಯಾವ್ದಾರ ಒಂದು ಗಾಡಿನಲ್ಲಿ ಟ್ರಾವೆಲ್ ಮಾಡ್ತೀನಿ, ಜನರ ಸ್ಪಂದನೆ ಹೇಗಿರುತ್ತೆ ಅದನ್ನೆಲ್ಲದನ್ನು ರೆಕಾರ್ಡ್ ಮಾಡ್ತೀನಿ. ಸೊ ಬನ್ನಿ ನನ್ನ ಜೊತೆ.